ಹಾಯ್ ಹಲೋ ನಮಸ್ಕಾರ, ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನಿಂದ ನನ್ನ ಚಾನಲ್ನಲ್ಲಿ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಅಪ್ಡೇಟ್ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಮೇನ್ ಕಾನ್ಸಂಟ್ರೇಷನ್ ಪ್ರಜಾವಾಣಿ ಪೇಪರಲ್ಲಿರುವಂತಹ ಕರೆಂಟ್ ಇವೆಂಟ್ಸ್ ಬಗ್ಗೆ. ಸೊ ಇವತ್ತಿನಿಂದ ನಾನು ಪ್ರಜಾವಾಣಿ ಪೇಪರ್ನಲ್ಲಿ ಬರುವಂತಹ ಎಕ್ಸಾಮ್ ರಿಲೇಟೆಡ್ ಕರೆಂಟ್ ಇವೆಂಟ್ಸ್ಗಳನ್ನು ನಾನು ತಿಳಿಸಿಕೊಡುವಂಥ ಕೆಲಸವನ್ನು ನನ್ನ ಒಂದು ಚಾನಲ್ನಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಇವತ್ತು ಅಂದರೆ 21/8/2023, ಅಂದರೆ ಸೋಮವಾರದಿಂದ ನಾನು ಈ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ನಾನು ಇದೇ ಥರ ನಾನು ಕೊಡ್ತಾ ಹೋಗ್ತೀನಿ. ದಿನವಾರು ಡೈಲಿ ವೈಸು ನಾನು ಪ್ರಚಲಿತ ಘಟನೆಗಳನ್ನು ಪ್ರಜಾವಾಣಿ ಪೇಪರಲ್ಲಿ ಯಾವುದು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ಗೆ, ನಮ್ಮ ಒಂದು ಕರೆಂಟ್ ರಿಲೇಟೆಡ್ ಎಕ್ಸಾಮಿಗೆ ಕರೆಂಟ್ ಇವೆಂಟ್ಸು ಯಾವುದು ರಿಲೇಟೆಡ್ ಅನ್ನೋದು ನಾನು ನಿಮಗೆ ಮಾಹಿತಿ ಖಂಡಿತ ಕೊಡ್ತಾ ಹೋಗ್ತೀನಿ. ಓಕೆ, ನೋಡ್ತಗೋಣವಾ. ಮೊದಲೇದು ಕರೆಂಟ್ ಇವೆಂಟ್ ರಿಲೇಟೆಡ್ ಇರುವಂಥ ಟಾಪಿಕ್ ಯಾವುದಂದರೆ ರಷ್ಯಾದ ಲೂನಾ 25 ಪತನ. ಅಂದರೆ ಭಾರತದ ಚಂದ್ರಯಾನ 3ಕ್ಕಿಂತ ಮೊದಲೇ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆಯನ್ನು ಇಳಿಸಬೇಕೆಂದು ಹೊರಟಿದ್ದ ರಷ್ಯಾಗೆ ಹಿನ್ನಡೆಯಾಗಿದೆ. ಈ ರಷ್ಯಾದ ಲೂನಾ 25 ಲ್ಯಾಂಡರ್ ನೌಕೆ ಸಂಪರ್ಕ ಕಡಿದುಕೊಂಡು ಚಂದ್ರದ ಮೇಲ್ಮೈಗೆ ಅದು ಅಪ್ಪಳಿಸಿದೆ ಅಂತೇಳಿ ಮಾಹಿತಿ ಇದೆ. ಅಂದರೆ ನಮ್ಮ ಚಂದ್ರಯಾನ 3ಕ್ಕಿಂತ ಮೊದಲೇ ಇವರು ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆಯನ್ನು ಇಳಿಸಬೇಕೆಂದು ಹೊರಟಿದ್ದ ರಷ್ಯಾಗೆ ಅವರ ಒಂದು ಏನಿದೆ ನೌಕೆ ಲೂನಾ 25 ಪತನ ಆಗಿದೆ ಅಂತೇಳಿ ಮಾಹಿತಿ ಇದೆ. ಓಕೆ, ಅಂದರೆ ಚಂದ್ರನ ಅಂಗಳದಲ್ಲೇ ರಷ್ಯಾ ನೌಕೆ ಪತನ ಆಗಿದೆ. ಚಂದ್ರನ ಅನ್ವೇಷಣೆಗಾಗಿ ರಷ್ಯಾ ಮೊದಲ ಬಾರಿಗೆ ಉಡಾಯನ ಮಾಡಿದ್ದ ಗಗನ ನೌಕೆ ಲೂನಾ 25 ಚಂದ್ರನ ಅಂಗಳದಲ್ಲಿ ಪತನಗೊಂಡಿದೆ. ಅಂದರೆ ಚಂದ್ರನ ದಕ್ಷಿಣ ಧ್ರುವದ ಅಂಗಳದಲ್ಲಿ ಇಳಿಸುವುದಕ್ಕೆ ಸಂಬಂಧಿಸಿದ ಪ್ರಕ್ರಿಯೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ನೌಕೆ ಪತನಗೊಂಡಿದೆ. ಚಂದ್ರನ ಮೇಲ್ಮೈಗೆ ಗಗನ ನೌಕೆ ಅಪ್ಪಳಿಸಿದ್ದೇ ಈ ಅವಘಡಕ್ಕೆ ಕಾರಣ ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎಂದು ರಷ್ಯಾ ಬಾಹ್ಯಾಕಾಶ ಸಂಸ್ಥೆ ರಾಸ್ ಕಾಸ್ಮೋಸ್ ಭಾನುವಾರ ತಿಳಿಸಿದೆ. ಓಕೆ, ಈ ನೌಕೆ 800 ಕೆಜಿ ತೂಕ ಹೊಂದಿತ್ತು. ಇದು ಚಂದ್ರನ ದಕ್ಷಿಣ ಧ್ರುವದ ಅಂಗಳದಲ್ಲಿ ಸೋಮವಾರ ಇಳಿಸಲು ಆಯೋಜಿಸಿದ ರಷ್ಯಾ ಈ ಮೂಲಕ ಅದು ಒಂದು ಇತಿಹಾಸ ಸೃಷ್ಟಿಸುವ ತವಕದಲ್ಲಿತ್ತು. ಆದರೆ ತಾಂತ್ರಿಕ ತೊಂದರೆಯಿಂದ ಅದು ಪತನವಾಗಿದೆ ಅಂತ ಹೇಳ್ತಾರೆ. ಉಡಾಯನ ನಂತರ ಲೂನಾ 25 ಗಗನ ನೌಕೆ ಚಂದ್ರನ ಕಕ್ಷೆಗೆ ಬುಧವಾರ ಯಶಸ್ವಿಯಾಗಿ ಸೇರಿಸಲಾಗಿತ್ತು. ಆದರೆ ಈ ನೌಕೆ ಏನು ಮಾಡ್ತಿತ್ತು ಅಲ್ಲೋಗಿದ್ದರೆ ಈ ನೌಕೆ 1 ವರ್ಷ ಕಾಲ ಚಂದ್ರನ ಅಂಗಳದಲ್ಲಿ ಇರ್ತಿತ್ತು. ಅಲ್ಲಿನ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಂತ ಅಂದ್ಕೊಂಡಿತ್ತು. ಬಟ್ ಆದರೆ ಈಗ ಆ ನೌಕೆ ಲೂನಾ 25 ನೌಕೆ ಪತನ ಆಗಿದೆ. ಇನ್ನು ನಮ್ಮ ಒಂದು ಯಶಸ್ವಿ ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ 23ರ ಸಂಜೆ 6:04ಕ್ಕೆ ಅದು ಚಂದ್ರಯಾನ 3 ಏನಾಗುತ್ತೆ ಚಂದ್ರನ ಸ್ಪರ್ಶ ಮಾಡ್ತಾ ಇದೆ. ಅಂದರೆ 23ರ ಸಂಜೆ 6:04ಕ್ಕೆ ಚಂದ್ರ ಸ್ಪರ್ಶ. 23 ಯಾವತ್ತು? ಬಾದು ಬುಧವಾರ. ಬುಧವಾರ ನಮ್ಮ ಒಂದು ಚಂದ್ರಯಾನ 3ರ ನೌಕೆ ಚಂದ್ರವನ್ನು ಸ್ಪರ್ಶ ಮಾಡಲಿದೆ. ಭಾರತ ಮಹತ್ವಾಕಾಂಕ್ಷೆ ಚಂದ್ರಯಾನ 3ರ ಚಂದ್ರ ಸ್ಪರ್ಶ ಇದೆ 23ರಂದು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:04ಕ್ಕೆ ಸರಿಯಾಗಿ ಸಮಯ ನಿಗದಿಪಡಿಸಲಾಗಿದೆ. ಚಂದ್ರಯಾನ 3 ಲ್ಯಾಂಡಿಂಗ್ ನೇರ ಪ್ರಸಾರ 23ರ ಸಂಜೆ 6:04ಕ್ಕೆ ಚಂದ್ರ ಸ್ಪರ್ಶ. ಭಾರತದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3ರ ಚಂದ್ರ ಸ್ಪರ್ಶ ಇದೆ 23ರಂದು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:04ಕ್ಕೆ ಸರಿಯಾಗಿ ನಿಗದಿಪಡಿಸಲಾಗಿದೆ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವೀಕ್ಷಣೆ ಸಂಬಂಧಪಟ್ಟಂಗೆ 6:04ಕ್ಕೆ ಚಂದ್ರ ಸ್ಪರ್ಶ ಮಾಡುವ ಒಂದು ವಿಡಿಯೋವನ್ನು ನೇರ ಪ್ರಸಾರವನ್ನು ಸಂಜೆ 5:27ಕ್ಕೆ ಆರಂಭವಾಗಲಿದೆ. ಇದನ್ನು ಇಸ್ರೋ ವೆಬ್ಸೈಟಲ್ಲಿ ನೋಡ್ಬೋದು, ಯೂಟ್ಯೂಬಲ್ಲಿ ಚಾನಲ್ ನೋಡ್ಬೋದು, ಫೇಸ್ಬುಕ್ ಪೇಜಲ್ಲಿ ನೋಡ್ಬೋದು, ಡಿ ಡಿ ನ್ಯಾಷನಲ್ ಚಾನಲಲ್ಲಿ ನೋಡಿ ನೇರ ಪ್ರಸಾರವಿರುತ್ತೆ. ಎಲ್ಲ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ನೇರ ಪ್ರಸಾರದ ವೀಕ್ಷಣೆ ವ್ಯವಸ್ಥೆ ಮಾಡಬೇಕು, ಇದಕ್ಕೆ ಪೂರಕವಾಗಿ ಸೋಮವಾರದ ಪ್ರಚಾರ ಮಾಡಬೇಕಂತೇಳಿ ಇಸ್ರೋ ಮನವಿ ಮಾಡಿದೆ. ಇಸ್ರೋ ವೆಬ್ಸೈಟ್ ಗೊತ್ತಾಯಿದೆ ನಿಮಗೆ, isro.gov.in, ಯೂಟ್ಯೂಬ್ ಸಹ ಅದೆ, ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ಬೋದು ನಾವು ಒಂದು ಚಂದ್ರ ಸ್ಪರ್ಶವಾದ ಒಂದು ವಿಡಿಯೋನ ನೇರ ಪ್ರಸಾರ ವಿಡಿಯೋ ನೋಡ್ಬೋದು. ಭೀಮಾರು ಹಣೆಪಟ್ಟಿಯಿಂದ ಮುಕ್ತಿ, ಮಧ್ಯಪ್ರದೇಶ ಸರ್ಕಾರದ ರಿಪೋರ್ಟ್ ಕಾರ್ಡ್ ಬಿಡುಗಡೆ. ನೋಡಿ, ಭೀಮಾರು ಅಂದರೆ ನಿಮಗೆ ಗೊತ್ತಾಯಿದೆ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ. ಅಂದರೆ ಭೀಮಾರು ಅಂದರೆ ಕಾಯಿಲೆ ರೋಗಗ್ರಸ್ತ ರಾಜ್ಯಗಳು ಅಂತೇಳಿ. ಸೊ ಆ ರೋಗಗ್ರಸ್ತ ರಾಜ್ಯಗಳು ಅಂದರೆ ಏನಂದರೆ ಈ ರಾಜ್ಯಗಳಲ್ಲಿ ಆರ್ಥಿಕ ಬೆಳವಣಿಗೆ, ಆರೋಗ್ಯ, ಶಿಕ್ಷಣ ಇನ್ನುವುದಂಥ ಇತರ ಕ್ಷೇತ್ರಗಳು ಅತಿ ಹಿಂದುಳಿದಿರುತ್ತಿದ್ದವು. ಸೊ ಈ ಪಟ್ಟಿಯಿಂದ ಇವತ್ತು ಮಧ್ಯಪ್ರದೇಶ ಸರ್ಕಾರ ಮಧ್ಯಪ್ರದೇಶ ಬಿಡುಗಡೆಯಾಗಿದೆ ಅಂತ ತಿಳಿಸಿದೆ. ಅಂದರೆ ಮಧ್ಯಪ್ರದೇಶ ಸರ್ಕಾರ 2003ರಿಂದ 2023ರ ರಿಪೋರ್ಟ್ ಕಾರ್ಡನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಿಡುಗಡೆ ಮಾಡಿದ್ದು. ಸೊ ಭೀಮಾರು ಪಟ್ಟಿಯಿಂದ ಈ ರಾಜ್ಯವನ್ನು ಹೊರತಂದಿದೆ ಅಂತ ತಿಳಿಸಿದ್ದಾರೆ.
ಇದು ನೋಡಿ, ಭಾರತದ ಯು ಪಿ ಐ ಪಾವತಿ ವ್ಯವಸ್ಥೆಗೆ ಜರ್ಮನಿ ಪ್ರಶಂಸೆ. ನೋಡಿ, ನಮ್ಮ ಇಂಡಿಯಾದ ಯು ಪಿ ಐ ಮೆಥಡ್ ಏನಿದೆ, ಯು ಪಿ ಐ ಪೇಮೆಂಟ್ ಮೆಥಡ್, ಯುನಿಟೆಡ್ ಪೇಮೆಂಟ್ ಸಿಸ್ಟಮ್, ಸಾರಿ ಯು ಪಿ ಐ, ಯು ಪಿ ಐ ಒಂದು ಏನು, ಯು ಪಿ ಐ ಅಂದರೆ ಲಾಂಗ್ ಫಾರ್ಮ್ ಏನದು, ಸಾರಿ, ಯು ಪಿ ಐ ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೆರೆನ್ಸ್ ಅಂತೇಳಿ. ಈ ಒಂದು ಯು ಪಿ ಐ ಪಾವತಿ ವ್ಯವಸ್ಥೆಗೆ ಜರ್ಮನಿ ಪ್ರಶಂಸೆ ಮಾಡಿದೆ. ಆನ್ಲೈನ್ ಪಾವತಿ ವೇದಿಕೆ ಇದು. ಇದು ಭಾರತದ ಯು ಪಿ ಐ ವ್ಯವಸ್ಥೆಯ ಬಗ್ಗೆ ಜರ್ಮನಿ ರಾಯಭಾರಿ ಕಚೇರಿ ಭಾನುವಾರ ಪ್ರಶಂಸಿದ್ದು, ಜರ್ಮನಿ ಸಚಿವರೊಬ್ಬರು ತರಕಾರಿ ಅಂಗಡಿಯಲ್ಲಿ ಯು ಪಿ ಐ ಮೂಲಕ ಹಣ ಪಾವತಿಸಿದ ವಿಡಿಯೋ ಒಂದನ್ನು ಸಾಮಾಜಿಕ ಜಾಲತಾಣ ಟ್ವಿಟರ್ ಎಕ್ಸ್ ಅಂತ ಹೇಳಿ ಹಂಚಿಕೊಂಡಿದ್ದಾರೆ. ಅಂದರೆ ನಮ್ಮ ಇಂಡಿಯಾದ ಯು ಪಿ ಐ ಸಿಸ್ಟಮ್ ಬಗ್ಗೆ ಭಾರಿ ಮೆಚ್ಚುಗೆಯನ್ನು ಜರ್ಮನಿ ರಾಯಭಾರಿ ಕಚೇರಿ ವ್ಯಕ್ತಪಡಿಸಿದೆ. ಯು ಪಿ ಐ ಅಂದರೆ ಯೂನಿಫೈಡ್ ಪೇಮೆಂಟ್ಸ್ ಸಿಸ್ಟಮ್, ಸಾರಿ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೆರೆನ್ಸ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೆರೆನ್ಸ್. ಓಕೆ, ಇನ್ನು ಪುಸ್ತಕಗಳಿಗೂ ವೆಂಡಿಂಗ್ ಮಿಷಿನ್ ಬಂದಿದೆ. ಪುಸ್ತಕಗಳಿಗೂ ವೆಂಡಿಂಗ್ ಮಿಷಿನ್ ಬಂದಿದೆ ಅಂತಂದರೆ, ನೋಡಿ, ನಾವು ಇವತ್ತು ವೆಂಡಿಂಗ್ ಮಿಷಿನ್ಗಳನ್ನು ಆಲ್ಮೋಸ್ಟ್ ಆಲ್ ಈ ಕೆಲವು ತಿಂಡಿ ಪೊಟ್ಟಣಗಳನ್ನು ಅದು ಕೆಲವು ಪಾನೀಯಗಳನ್ನು ಕರೆಸ್ತಾ ಇದ್ದಿ. ಫಾರಿನಲ್ಲೆಲ್ಲ ಇದೆ ವೆಂಡಿಂಗ್ ಮಿಷಿನ್, ಇಂಡ್ಯಾದಲ್ಲಿ ಕೆಲವು ಕಡೆ ಬಂದಿದೆ. ಅಂದರೆ ತಿಂಡಿಗಳ ಪೊಟ್ಟಣಗಳು ಅಥವಾ ಕೆಲ ಪಾನೀಯಗಳನ್ನು ಖರೀದಿಸುವಂತೆ ಇನ್ನು ಮುಂದೆ ಪುಸ್ತಕಗಳನ್ನು ಕೂಡ ನಾವು ವೆಂಡಿಂಗ್ ಮಿಷಿನ್ ಮೂಲಕ ಪಡಿಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಪುಸ್ತಕಗಳಿಗೆ ವೆಂಡಿಂಗ್ ಮಿಷಿನ್. ರೂಪ ಪಬ್ಲಿಕೇಶನ್ ಆರಂಭಿಸುವ ವ್ಯವಸ್ಥೆ ಬೆಂಗಳೂರು, ಚೆನ್ನೈ, ಗುರುಗ್ರಾಮ್ ಹಾಗೂ ನೋಯ್ಡಾದಲ್ಲಿ ಲಭ್ಯವಾಗುತ್ತೆ. ಆಗಸ್ಟ್ 10ರಂದು ಈ ವ್ಯವಸ್ಥೆ ಚಾಲನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಒಂದು ತಿಂಗಳ ಕಾಲ ಖರೀದಿಗೆ ಅವಕಾಶ ಇದೆ. ಸೊ ಪುಸ್ತಕ ಪ್ರೇಮಿಗಳು ಇದನ್ನು ಪರ್ಚೇಸ್ ಮಾಡ್ಬೋದು. ಈ ಉದ್ದೇಶಕ್ಕಾಗಿ ರಾಷ್ಟ್ರೀಯ ಪುಸ್ತಕ ಪ್ರೇಮಿಗಳ ದಿನದ ಅಂಗವಾಗಿ ಸಂಸ್ಥೆಯ ವೆಂಡಿಂಗ್ ಮಿಷಿನ್ ಮಾರಾಟ ಮಾಡುವ ಕಂಪನಿ ದಾಲ್ಚಿನಿಯೊಂದಿಗೆ ಕೈ ಜೋಡಿಸಿದೆ. ಓಕೆ, ಕೆನರಾ ಡಿಜಿಟಲ್ ರೂಪಿ ಆ್ಯಪ್ನಲ್ಲಿ ಯು ಪಿ ಐ ಸೌಲಭ್ಯ. ನೋಡಿ, ಇಲ್ಲಿ ಕೆನರಾದ ಒಂದು ರೂಪಿ ಆ್ಯಪ್ ಇದೆಯಲ್ಲ, ಸೊ ಅದರಲ್ಲಿ ಸಹ ಯು ಪಿ ಐ ಸೌಲಭ್ಯವನ್ನು ಕೊಟ್ಟಿದೆ. ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೆರೆನ್ಸ್ ಸೌಲಭ್ಯವನ್ನು ಸಹ ಕೊಟ್ಟಿದ್ದಾರೆ. ಕೆನರಾ ಡಿಜಿಟಲ್ ರೂಪಿ ಆ್ಯಪ್ನಲ್ಲಿ ಯು ಪಿ ಐ ಮೂಲಕ ಡಿಜಿಟಲ್ ಕರೆನ್ಸಿ ಪಾವತಿಸುವ ಸೌಲಭ್ಯಕ್ಕೆ ಕೆನರಾ ಬ್ಯಾಂಕ್ ಚಾಲನೆ ನೀಡಿದೆ. ರೂಪಿ ಆ್ಯಪಲ್ಲಿ ಸಹ ಯು ಪಿ ಐ ಇದೆ. ಇನ್ನು ನವಂಬರ್ ಅಂತ್ಯಕ್ಕೆ 16ನೇ ಹಣಕಾಸು ಆಯೋಗ ರಚನೆ. ಕೇಂದ್ರ ಸರ್ಕಾರ 16ನೇ ಹಣಕಾಸು ಆಯೋಗವನ್ನು ನವಂಬರ್ ಅಂತ್ಯದ ವೇಳೆಗೆ ರಚನೆ ಮಾಡುವ ನಿರೀಕ್ಷೆ ಇದೆ ಎಂದು ಹಣಕಾಸು ಕಾರ್ಯದರ್ಶಿ ಟಿ ವಿ ಸೋಮನಾಥ್ ಅವರು ಹೇಳಿದ್ದಾರೆ. ಅಂದರೆ ಈಗ ರಚನೆಯಾಗಬೇಕಾದ ಹಣಕಾಸು ಆಯೋಗ ಎಷ್ಟನೇದು, 16ನೇ ಹಣಕಾಸು ಆಯೋಗ. ಸೊ 2026ರ ಏಪ್ರಿಲ್ 1ರಿಂದ 5 ಹಣಕಾಸು ವರ್ಷಗಳ ಅವಧಿಗೆ ಕೇಂದ್ರ ಸರ್ಕಾರ ಸಂಗ್ರಹಿಸುವ ತೆರಿಗೆ ವರಮಾನವನ್ನು ರಾಜ್ಯಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಂಚಿಕೆ ಮಾಡಬೇಕು ಎನ್ನುವುದನ್ನು ಒಳಗೊಂಡು ಹಲವು ವಿಷಯಗಳಲ್ಲಿ ಆಯೋಗ ಶಿಫಾರಸು ಮಾಡಲಿದೆ. 15ನೇ ಹಣಕಾಸು ಆಯೋಗವು 2021-22ರಿಂದ 2025-26ರವರೆಗಿನ 5 ಹಣಕಾಸು ವರ್ಷಗಳಿಗೆ ಸಂಬಂಧಿಸಿದ ವರದಿಯನ್ನು 2020ರ ನವಂಬರ್ 9ರಂದು ಸಲ್ಲಿಸಿದೆ. ಓಕೆ, 2021-22ರಿಂದ 2025-26ರವರೆಗೆ ಕೇಂದ್ರ ಸರ್ಕಾರ ಸಂಗ್ರಹಿಸುವ ತೆರಿಗೆ ವರಮಾನದಲ್ಲಿ ರಾಜ್ಯಗಳಿಗೆ ಶೇಕಡ 40ರಷ್ಟು ಪಾಲು ನೀಡುವಂತೆ ಎನ್ ಕೆ ಸಿಂಗ್ ನೇತೃತ್ವದ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ. 14ನೇ ಆಯೋಗ ಮಾಡಿದ ಶಿಫಾರಸಿನಲ್ಲಿಯೂ ಇದೇ ಪ್ರಮಾಣದಲ್ಲಿ ಹಂಚಿಕೆ ಆಗಬೇಕಂತ ಹೇಳಿತ್ತು. ಓಕೆ, ಇನ್ನು ಸ್ಪೋರ್ಟ್ಸ್ ನ್ಯೂಸ್ ನೋಡಿದರೆ, ಸ್ಪೇನ್ ಮುಡಿಗೆ ಚೊಚ್ಚಲ ಕಿರೀಟ. ಅಂದರೆ ವಿಶ್ವಕಪ್ ಫುಟ್ಬಾಲ್ ಲೇಡೀಸ್, ಅಂದರೆ ಮಹಿಳೆಯರ ಒಂದು ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಸ್ಪೇನ್ ಪ್ರಥಮ ಬಾರಿಗೆ ಕಿರೀಟವನ್ನು ಪಡೆದಿದೆ, ವಿಶ್ವಕಪ್ಪನ್ನು ಪಡೆದಿದೆ. ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಜಯ ಗಳಿಸಿದೆ. ಸೊ ನಾಯಕಿ ಓಲಾ ಕರ್ಮೋನಾ ತಂದಿತ್ತ ಗೋಲಿನ ನೆರವಿಂದ ಇಂಗ್ಲೆಂಡ್ ತಂಡವನ್ನು 1-0 ಮಣಿಸಿದ ಸ್ಪೇನ್ ಫಿಫಾ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ ಚೊಚ್ಚಲ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಸ್ಪೇನ್ ಮುಳಿಲಿಗೆ ಚೊಚ್ಚಲ ಕಿರೀಟ. ಅಂದರೆ ಈ ಫಿಫಾ ಮಹಿಳಾ ವಿಶ್ವಕಪ್ ಫುಟ್ಬಾಲ್ನ ಟೂರ್ನಿಯಲ್ಲಿ ಗೆದ್ದಿರೋ ದೇಶ ಯಾವುದು, ಸ್ಪೇನ್. ಯಾರ ವಿರುದ್ಧ, ಇಂಗ್ಲೆಂಡ್ ವಿರುದ್ಧ. ಓಕೆ, ಸೊ ಮಹಿಳಾ ವಿಶ್ವಕಪ್ ವಿಜೇತ ನೋಡೋದಾದರೆ, ವರ್ಷ ನೋಡಿದರೆ ಫಸ್ಟ್ ಅಮೇರಿಕಾ, ಆಮೇಲೆ ನಾರ್ವೆ ಗೆದ್ದಿತ್ತು, ಆಮೇಲೆ ಅಮೇರಿಕ ಗೆದ್ದಿತ್ತು, ಆಮೇಲೆ ಜರ್ಮನಿ ಗೆದ್ದಿತ್ತು, ಆಮೇಲೆ ಜರ್ಮನಿ ಗೆದ್ದಿತ್ತು, ಮತ್ತು ಜಪಾನ್ ಗೆದ್ದಿತ್ತು, ಅಮೇರಿಕ ಗೆದ್ದಿತ್ತು, ಆಮೇಲೆ ಅಮೇರಿಕನ ಗೆದ್ದಿತ್ತು. ಹೆಚ್ಚು ಬಾರಿ ಅಮೇರಿಕನೇ ಮಹಿಳಾ ಫಿಫಾ ಮಹಿಳಾ ವಿಶ್ವಕಪ್ನ ಗೆದ್ದಿರೋದು. ಅದೇ ಫಸ್ಟ್ ಟೈಮ್ ಸ್ಪೇನ್ ಗೆದ್ದಿದೆ. ಓಕೆ, ಸೊ ದಯವಿಟ್ಟು ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ನಾನು ವೀಡಿಯೋಸ್ಗಳನ್ನ ನಾನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು
ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಖಂಡಿತ ವಿಡಿಯೋ ಇಷ್ಟ ಆದರೆ ಶೇರ್ ಸಹ ಮಾಡಿ. ಓಕೆ, ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.